ಬೇಡ ಬೇಡ ಅಣ್ಣ ನಾವು ಹೇಳ್ತಿದ್ವಿ ಸಿದ್ದರಾಮಯ್ಯ ಏನು ಬೇಡ ಅಣ್ಣ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ದುಡ್ಡು ಯಾರಿಗೆ ಬೇಕು ಸರ್ ಅಕ್ಕಿ ಬೇಕು ಅನ್ನ ಬೇಕು ಬಡವರಿಗೆ ಸಿದ್ದರಾಮಯ್ಯ ಏನು ಬೇಕಾಗಿದೆ ಇವತ್ತು ಯಾರ ಹತ್ರ ಇರಲ್ಲ ಅನ್ನ ಕೊಟ್ಟರೆ ಅದು 10 ಕೆಜಿ ಅನ್ನ ಕೊಟ್ಟರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಸರ್ಕಾರ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಈ ಕೆಲಸ ಎಲ್ಲ ಮಾಡಬಾರದು ಹೆಂಗ್ರುಗಳ ಕೈ ಮುರ್ಕೊಂಡಿರೋದು ಇದೆಲ್ಲ ಬೇಕಿಲ್ಲ ಚೆನ್ನಾಗಿರಲಿ ಅವರು ನಮ್ಮಿಂದನೇ ಬದುಕು ಚೆನ್ನಾಗಿರಲಿ ನಮಗೆ ದುಡ್ಡು ಬೇಡ ಅವರು ಅಕ್ಕಿನೂ ಬೇಡ ಅವನು ಸಿದ್ದರಾಮಯ್ಯ ದುಡ್ಡು ನಮಗೆ ಏನು ಬೇಕಾಗಿಲ್ಲ ನಮ್ಮ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ नष्ट सरकार जन के कई मुर्को हाँ जन पब्लिक स्वल्प जन हल्ली जन कुडुक ದುಡ್ಡು ತಾಂಡೋ ಕುಡಿಬಿಡ್ತಾರೆ ಅಕ್ಕಿ ಕೊಟ್ರೆ ಅದೇ ಹೆಣ್ಮಕ್ಕಳು ಸಣ್ಣವರು ಪಾಪರು ಅಜ್ಜರ ಅವರೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ ದುಡ್ಡು ಇವತ್ತು ಯಾರ ಹತ್ರನ ಇರಲ್ಲ ಅದು ಅನ್ನ ಕೊಟ್ರೆ ಅದು 10 ಕೆಜಿ ಅನ್ನ ಕೊಟ್ರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಬಡ ಮಕ್ಕಳಿಗೆ ಗವರ್ನಮೆಂಟ್ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ಪ್ಲಸ್ ಆಗುತ್ತೆ ಸರ್ ದುಡ್ಡು ಕೊಡಬಾರದು ಅಕ್ಕಿ ಕೊಡಬೇಕು ದುಡ್ಡು ಅಕ್ಕಿ ಕೊಡಕಾಗ್ತಲ್ಲ ಅಂತ 120 ರೂಪಾಯಿ ದುಡ್ಡು ಕೊಟ್ಬಿಡ್ತಾರೆ ತಲೆಗೆ ಅದೇನ್ ಹೇಳಕಾಗಲ್ಲ ಸರ್ ನಾವೇನ್ ಹೇಳೋದು ಅವರು ಫಸ್ಟ್ ಗೆ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಅವರ ಪಾಪ ಮಾಡ್ಲಿ ಅಂತ ಹೇಳಿ ಏನೋ ಮಾಡಣ ಅಂತ ಹೇಳಿಬಿಟ್ಟು ಆ ಬಡವರು ಕೊಡಬೇಕು 10 ಕೆಜಿ ಅಕ್ಕ ಯಾರು ಉಪವಾಸ ಮಲಗಬಾರದು ಮನೆಯಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ ಅದನ್ನ ಸರ್ಕಾರ ಗವರ್ನಮೆಂಟ್ ಸರ್ಕಾರ ಇದು ಮಾಡಿದ್ರೆ ಅದು ತಪ್ಪು ಕೇಂದ್ರ ಸರ್ಕಾರದ ತಪ್ಪು ಅಪ್ಪ ಸಿದ್ದರಾಮಯ್ಯ ಅವರ ಮೇಲೆ ಇದು ಮಾಡೋದಲ್ಲ ಕೇಂದ್ರ ಸರ್ಕಾರದವರಲ್ಲ ಸರ್ ಈ ಸ್ಟೇಟ್ ಗವರ್ನಮೆಂಟ್ ಅವರು ಆ ಸ್ಟೇಟ್ ಗವರ್ನಮೆಂಟ್ 120 ರೂಪಾಯಿ ದುಡ್ಡು ಕೂಡ ಕ್ಲೇಮ್ ಮಾಡಿಬಿಟ್ಟು ಅಕ್ಕಿ ಕೊಡಕಾಗಲ್ಲ ಅಂದ್ಬಿಟ್ಟು ದುಡ್ಡು ಬೇಕಾಗಿಲ್ಲ ಸರ್ ಅಕ್ಕಿ ಬೇಕು ಮೇನ್ ಹಾಕಬೇಕು ಅಕ್ಕಿ ಬಡವರಿಗೆ ಅಕ್ಕಿನೇ ಇಂಪಾರ್ಟೆಂಟ್ ದುಡ್ಡು ಯಾವಾಗ ಏನು ಅನ್ನೋದು ಅವರಿಗೆ ಇದಿರಲ್ಲ ಮೈನಸ್ ಆಗುತ್ತೆ ದುಡ್ಡು ಬೇಡ ಅಕ್ಕಿ ಕೊಡ್ಲಿ ಪಾಪ ದುಡ್ಡು ಇವಾಗ ಹಳ್ಳಿಯಲ್ಲಿ ಕೆಲವರು ಹೆಣ್ಣು ಹುಡುಗರು ಇದ್ದಾರೆ ಸರ್ 100 ರೂಪಾಯಿ 150 ರೂಪಾಯಿ ಸಿಕ್ತಂದ್ರೆ ಅದು ಹೆಣ್ಮಕ್ಳ ಕೈಗೆ ಹೋಗಲ್ಲ ಆ ಡಿಸ್ಕೌಂಟ್ ಕಸ್ಕೊಂಡು ಹೋಗಿ ಎಣ್ಣೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ ಅದ್ರ ಬದಲು 10 ಕೆಜಿ ಅಕ್ಕಿ ಕೊಟ್ರೆ ಮನೆಗೆ ಇರೋ ಹೆಣ್ಮಕ್ಳೆಲ್ಲ ಊಟ ಮಾಡ್ತಾರೆ ಅದು ಬೆಸ್ಟ್ ಇದು ಬೆಸ್ಟ್ ಅದೇರಡು ಹಾ ಊಟ ಮಾಡೋದು ಬೆಸ್ಟ್ ಅಲ್ಲ ಸರ್ ಎಣ್ಣೆ ಕುಡಿದು ಒಬ್ಬನ ಕುಡಿತಾನೆ ಊಟ ಎಲ್ಲರೂ ಮಾಡ್ತಾರಲ್ಲ ಮನೆಗೆ ಮನೆಗಿರೋರೆಲ್ಲ ಊಟ ಮಾಡ್ತಾರೆ 10 ಕೆಜಿ ಅಕ್ಕಿಯಿಂದ ಅದು ಬೇಕು